ನಿಮ್ಮ ಒಂದು ಕೆರಿಯರಲ್ಲಿ ಒಂದು ಕ್ಷಣ ನಿಮ್ದೇ ತಿಳ್ಕೊಳ್ತಾರೆ, ನೀವು ಮಾಡಿರೋ ಪಟ್ಟಿರೋ ಕಷ್ಟ ಆಗಲಿ, ಆ ಒಂದು ಬೆಳಕು ಬರೋಕ್ಕೆ ಆ ದಾರಿಯ ನೀವು ಹಾಕೊಂಬಂದಿದ್ದ ದಾರಿಯಾಗಲಿ, ನಿಮಗೆ ನೀವೇ ಇರೋ ಥರ ಮಾಡಿಕೊಂಡು ಇಂಡಸ್ಟ್ರಿಗೆ ಎಂಟ್ರ್ ಆಗಿದ್ದಾಗಲಿ, ಅದೆಲ್ಲ ನೆನೆಸ್ಕೊಂಡಾಗ ಏನನ್ಸುತ್ತೆ ನಿಮಗೆ? ನಾವು ಮಾಡಿದ್ದೇನು ಇಲ್ಲ ಹಂಗೆ ಅನಿಸ್ಬಿಡತ್ತೆ. ಏನಂದ್ರೆ ಈಗ ನೋಡಿ, ಇವತ್ತು ಯಶ್ ಸರ್ ಇವತ್ತು ನಮ್ಮದು ವರ್ಲ್ಡ್ ವೈಡ್ ಹೆಸರು ಮಾಡಿದ್ರು, ಬಟ್ ಅವ್ರು ಬಂದಂಥ ದಾರಿ ಹೆಂಗಿತ್ತು ಅಷ್ಟು ಈಸಿ ಆಗಿರಲಿಲ್ಲ. ಇವತ್ತು ರಿಷಬ್ ಸರ್ ಅವರು ಕಾಂತಾರನ ಈ ಮಟ್ಟಿಗೆ ತೊಗೊಂಡೋಗ್ಬಿಟ್ರು. ಯಾವುದಕ್ಕೆ ಹಿಂದೆ ಒಂದು 15-20 ಇಯರ್ಸ್ ಇದು ಹೆಂಗೆ ಇದೆ, ತುಗಲಕ್ ಆಗಿರ್ಬೋದು, ಬೇರೆ ಬೇರೆ ಮೂವಿಯಲ್ಲಿ ಏನು ಕಷ್ಟಪಟ್ಟಿದ್ದಾರೆ, ರೆಕ್ಕಿ ಮಾಡಿದಾಗ ಕಷ್ಟಪಟ್ಟಿರ್ಬೋದು, ಇವತ್ತು ಈ ಸುಖ ಇದೆ. ಬಟ್ ಇದಕ್ಕಿಂತ 15-20 ವರ್ಷದ್ದು ಆ ಸ್ಟ್ರಗಲು. ಈಗ ಅಚ್ಚುತನ ನೀನಸ ಮುಗಿಸಿ ಸೀರಿಯಲ್ ಮಾಡಿಕೊಂಡು ಇವತ್ತು ಈ ಸ್ಥಾನದಲ್ಲಿದ್ದಾರೆ, ಬಟ್ ಆ ಹಿಂದಿಂದೆಲ್ಲ ಎಷ್ಟು ನೋವುಗಳಿದ್ದಾವೆ. ಪ್ರತಿಯೊಬ್ಬರ ಲೈಫಲ್ಲಿ ಈ ಫೀಲ್ಡಿಗೆ ಬಂದಮೇಲೆ ನೋವು ಇದ್ದೇ ಇದೆ ಸರ್. ಯಾನು ಏನು ಇಳ್ದೆ ಬರ್ತಾನಲ್ಲ ಅವನ ಜೊತೆಗೆ. ಈಗ ಎಲ್ಲ ಇದ್ದವ್ರು ಬಂದರೆ ಒಳ್ಳೆ ಫ್ಯಾಮಿಲಿಯಿಂದ ಅಥವಾ ಏನದು ಅಂದರೆ ಎಲ್ಲರೂ ಪಾಪ ಎಲ್ಲರೂ ಹಂಗಿರಲ್ಲ, ತುಂಬ ಚೆನ್ನಾಗಿರ್ತಾರೆ. ಅವ್ರಿಗೆ ಈಸಿಯಾಗಿ ಒಂದು ಇದು ಸಿಕ್ಬಿಡುತ್ತೆ, ಒಂದು ಪ್ಲಾಟ್ಫಾರ್ಮ್ ಸಿಕ್ಬಿಡುತ್ತೆ. ಆದರೆ ಎಲ್ಲೋ ಬೇರೆ ಊರಿಂದ ಬಂದು ಇಲ್ಲಿ ಸ್ವಂತ ರೂಮ್ ಮಾಡಿಕೊಂಡು ಶೇರಿಂಗಲ್ಲಿ ಇದ್ದು ಫುಡ್ಡಿಗೆ ರೂಮಿಗೆ ಇವರೇ ಕೊಟ್ಕೊಂಡು ಆ ಲೈಫ್ ಇದೆಯಲ್ಲ, ತುಂಬ 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 ಸ್ವೀಟ್ ಆಗಿರುತ್ತೆ. ತುಂಬ ಸ್ವೀಟ್ ತಿನ್ಕೊಂಡೇ ಈ ಅದನ್ನು ಯಾವುದು ಕಹಿ ಅಂತ ಅನ್ಕೋಬಾರ್ದು. ಆ ಸ್ವೀಟು ಅದನ್ನು ಎಂಜಾಯ್ ಮಾಡಬೇಕು. ಈಗ ಆ ಎಂಜಾಯ್ ಇಲ್ಲ ಅಂತಿದ್ರೆ ನಿಮಗೆ ನೀವು ಸಕ್ಸಸ್ ಬಂದಾಗ ಅದು ಅನುಭವಿಸೋಕ್ಕಾಗಲ್ಲ ನಿಮಗೆ. ಅದನ್ನು ಸ್ವೀಟ್ ಅಂದರೆ ಅಂದ್ಕೋಬೇಕು. ಅದು ಕಷ್ಟ ಅಲ್ಲ, ಅದು ನಾವು ಅಂತೀವಿ ನಮ್ದು ಇದು ಕಷ್ಟ, ನಮಗಿಂತ ಇನ್ನೂ ಸರ್. ಈಗ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಚಾನ್ಸಸ್ ಇದೆ. ಈಗ ಡಿಜಿಟಲ್ ಆಗಿದೆ, 1 ಟೇಕ್ ಆದರೆ ಇನ್ನೊಂದು 4 ಟೇಕ್ ತೆಗಿಬೋದು. ಆಗ ಹಿಂದಿನ ಕಾಲದಲ್ಲಿ ಇದ್ದಿದ್ದು ರೀಲ್ಸ್ ಇದ್ದಿದ್ದು, ಆಗ ಅದಕ್ಕೆ ಚಾನ್ಸೇ ಇಲ್ಲ. ಅಂಥ ಟೈಮಲ್ಲಿ ಆ್ಯಕ್ಟರ್ಸ್ ಹೆಂಗೆ ಮಾಡ್ತಿದ್ರು ಅಂದರೆ ಅವ್ರ ಕಷ್ಟ ಹೆಂಗಿರ್ಬೇಕು ಹಾಗಾದ್ರೆ, ಅವ್ರು ನಮಗಿಂತ ಎಷ್ಟು ಶಾರ್ಪ್ ಆಗಿದ್ರು ಹಾಗಾದ್ರೆ. ಹೌದೇನು ಹೊಸ ಕಮ್ಮಿ ಇದೆಯಾ ಅವ್ರ ಸ್ಟ್ರಗಲ್ ಎಲ್ಲ ಅಲ್ವಾ ನಮ್ದು? ಆ್ಯಕ್ಚುಲಿ ಅದನ್ನ ನೋಡ್ಕೊಂಡ್ರೆ ನಮ್ಗೆ ಇದು ಕಷ್ಟ ಅಂತ ಅನ್ಸ್ಬಾರ್ದು ಯಾವ್ದು ಕೂಡ. ತುಂಬ ಮೆಚ್ಯೂರ್ಡ್ ಆಗಿ ಅನ್ಸುತ್ತೆ. ಇಲ್ಲ ಸರ್, ಈ ಮೆಚ್ಯೂರಿಟಿನಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಆಲ್ರೆಡಿ ಬ್ಯಾಲೆನ್ಸಿಂಗ್ ಆಗಿದ್ದೀರಾ ಇಂಡಸ್ಟ್ರಿಯಲ್ಲಿ. ಇದೇ ಜರ್ನಿ ಹಂಗೆ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ನಮಗೆ ನೆಕ್ಸ್ಟ್ ಸಿನಿಮಾ ಬಹಳ ಕ್ವಶನ್ಸ್ ಕೇಳಿದ್ರೆ ಈಗ ಬೇಡ. ನೆಕ್ಸ್ಟ್ ಜಮಲಿ ಗುಡ್ಡ ಬರ್ತಾ ಇದೆ ಡಿಸೆಂಬರ್ 30ಕ್ಕೆ, ತುಂಬ ಸಖತ್ ಆಗಿದೆ. ಅದ ನಂತರ ಗೌಳಿ ಬರುತ್ತೆ, ತುಂಬ ಲೆವೆಲ್ ಪಾತ್ರ. ಜಮಲಿ ಗುಡ್ಡದಲ್ಲಿ ಸಹ ವಿಲನ್ ಪಾತ್ರ, ವಿಲನ್ ನಾಗಸಾಕಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ. ಖಂಡಿತ ಸಿಗ್ತಾ ಇರೋಣ, ಮೂವೀಸ್ ಬಗ್ಗೆ ಮಾತಾಡ್ತಾ ಇರೋಣ. ಯಾಕಂದರೆ ಈಗ ನೀವೆಲ್ಲ ಬಂದಿದ್ದು ತುಂಬ ಒಳ್ಳೆಯದಾಯಿತು. ನಾವು ಯಾರು, ನಾವು ಎಲ್ಲಿಂದ ಬಂದ್ವಿ, ನಾವು ಯಾವ ಥರ ಕೆಲಸ ಮಾಡ್ತಿದ್ದೀವಿ, ಇದನ್ನು ತುಂಬ ಈಸಿಯಾಗಿ ಎಲ್ಲರಿಗೂ ನೀವು ರೀಚ್ ಮಾಡಿಸ್ತಾ ಇದ್ದೀರಾ. ಸೊ ನಿಮ್ಮಿಂದಾಗಿ ನಮಗೂ ತುಂಬ ಒಳ್ಳೆಯದಾಗ್ತಿದೆ, ನಮ್ಮ ಕೆರಿಯರ್ಗೂ ತುಂಬ ಒಳ್ಳೆಯದಾಗ್ತಿದೆ, ನಮ್ಮ ಲೈಫಿಗೂ ಒಳ್ಳೆಯದಾಗ್ತಿದೆ. ಸೊ ನಿಮ್ಮ ಈ ಕೆಲಸ ಇದಕ್ಕೆ ತಕ್ಕಂತೆ ಲಕ್ಷ್ಮೀದೇವಿ ನಿಮಗೆಲ್ಲ ಒಳ್ದು ಬರಲಿ. ಸೊ ಇದನ್ನು ಮಾಡೋಕ್ಕೆ ಸಾಮರ್ಥ್ಯ ಇರಬೇಕಲ್ವಾ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಯಾವುದಕ್ಕೂ ಕೂಡ ಹಾಬಿ ಅಂತ ಇಲ್ಲ ಅಲ್ವ, ಅದರಲ್ಲಿ ಅರ್ನಿಂಗ್ ಬಂದ್ರೆ ಅದು ಹಾಬಿ ತುಂಬ ಚೆನ್ನಾಗಿ ಮಾಡ್ಬೋದು ಹಾಬಿನ. ಸೊ ತುಂಬ ಚೆನ್ನಾಗಿ ಬರಲಿ, ಅದನ್ನು ತುಂಬ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ನೀವೇ ನಂಗೆ ಲಾಸ್ಟಲ್ಲಿ ಪಂಚ್ಕೊಟ್ರಿ, ಪ್ರೇಕ್ಷಕರಿಗೆ ಪಂಚ್ಕೊಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಶಿವ್ ಅನ್ನುವಂತಹ ಕ್ಯಾರೆಕ್ಟರ್ನ ಧರಣಿ ಮಂಡಲ ಮಧ್ಯದೊಳಗೆ ಮೂವಿಯಲ್ಲಿ ಮಾಡ್ತಾಯಿದ್ದೀನಿ. ಇದೇ ಡಿಸೆಂಬರ್ 2ಕ್ಕೆ ನಾವು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾಯಿದ್ದೀವಿ. ತುಂಬ ಒಳ್ಳೆಯ ಕತೆ, ತುಂಬ ಒಳ್ಳೆಯ ಸ್ಟಾರ್ ಕಾಸ್ಟ್ ಇದೆ. ನೀವೆಲ್ಲ ಬನ್ನಿ, ನಾವು ಜೊತೆಗೆ ಕೂತು ನಮ್ಮ ಮೂವಿನ ನೋಡೋಣ. ಇದು ನಮ್ಮ ಮೂವಿ ಅಲ್ಲ, ನಿಮ್ಗಳ ಮೂವಿ ಕೂಡ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.